ಸ್ನೇಹಿತರೆ ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವೀಡಿಯೋಗಳಿದೆ, ಆ ವೀಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ. ದಿನಾಂಕ 1/4/2022 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ ಎರಡು ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ರೆ ಆ ಎರಡು ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ಹುರನ್ ಗ್ಲೋಬಲ್ 40 ಮತ್ತು ಅಂಡರ್ ಸೆಲ್ಫ್ ಮೇಡ್ ಬಿಲಿಯನರ್ಸ್ 2022 ಪಟ್ಟಿಯನ್ನು ಆಧರಿಸಿ ಯುನೈಟೆಡ್ ಸ್ಟೇಟ್ಸ್ 40 ಮತ್ತು ಅದಕ್ಕಿಂತ ಕಡಿಮೆ ವಯಸ್ಸಿನ 37 ಸೆಲ್ಫ್ ಮೇಡ್ ಬಿಲಿಯನರ್ಸ್ಗಳೊಂದಿಗೆ ವಿಶ್ವದ ಅಗ್ರಸ್ಥಾನದಲ್ಲಿದೆ. ಈ ಪಟ್ಟಿಯಲ್ಲಿ ಭಾರತದ ಸ್ಥಾನ ಏನು? 4ನೇ ಸ್ಥಾನ. ಹುರನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹ್ಯೂರನ್ ಗ್ಲೋಬಲ್ 40 ಅಂಡ್ ಅಂಡರ್ ಸೆಲ್ಫ್ ಮೇಡ್ ಬಿಲಿಯನರ್ಸ್ 2022 ಬಿಡುಗಡೆ ಮಾಡಿದೆ. ಇದು 40 ವರ್ಷ ಮತ್ತು ಅದಕ್ಕಿಂತ ಕಡಿಮೆ ವಯಸ್ಸಿನ ವಿಶ್ವದ ಸ್ವಯಂ ನಿರ್ಮಿತ ಬಿಲಿಯನರ್ಗಳನ್ನು ಅಂದರೆ ಯುಎಸ್ ಡಾಲರ್ನಲ್ಲಿ ಶ್ರೇಣೀಕರಿಸಿದೆ. ಹುರನ್ ವರದಿ 2022 ವಿಶ್ವದ 40 ಮತ್ತು ಅದಕ್ಕಿಂತ ಕಡಿಮೆ ವಯಸ್ಸಿನ 87 ಸ್ವಯಂ ನಿರ್ಮಿತ ಬಿಲಿಯನರ್ಗಳನ್ನು ಪಟ್ಟಿ ಮಾಡಿದೆ. ಇದು ಕಳೆದ ವರ್ಷಕ್ಕಿಂತ 8 ಪಟ್ಟು ಹೆಚ್ಚಾಗಿದೆ. ಯುಎಸ್ಎ 37 ಸ್ವಯಂ ನಿರ್ಮಿತ ಬಿಲಿಯನರ್ಗಳೊಂದಿಗೆ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಚೀನಾ 25 ಬಿಲಿಯನರ್ಗಳೊಂದಿಗೆ 2ನೇ ಸ್ಥಾನದಲ್ಲಿದೆ. ಯುನೈಟೆಡ್ ಕಿಂಗ್ಡಮ್ 8, ಭಾರತ 6 ಮತ್ತು ಸ್ವೀಡನ್ 3 ಕ್ರಮವಾಗಿ ಅಗ್ರ 5ರಲ್ಲಿವೆ. ಮೆಟಾ ಸಿಇಒ ಮಾರ್ಕ್ ಜುಕರ್ಬರ್ಗ್ ಅವರು 40 ವರ್ಷ ವಯಸ್ಸಿನ ಮತ್ತು 76 ಬಿಲಿಯನ್ ಡಾಲರ್ಗಳ ಒಟ್ಟು ಸಂಪತ್ತನ್ನು ಹೊಂದಿರುವ ವಿಶ್ವದ ಅತ್ಯಂತ ಶ್ರೀಮಂತ ಸ್ವಯಂ ನಿರ್ಮಿತ ಬಿಲಿಯನರ್ ಆಗಿದ್ದಾರೆ. ಅವರ ನಂತರ ಅನುಕ್ರಮವಾಗಿ ಬೈಟ್ ಡ್ಯಾನ್ಸ್ ಸಿಇಒ ಜಾನ್ ಇಮಿಂಗ್, ಎಫ್ಟಿಎಕ್ಸ್ ಸಿಇಒ ಸ್ಯಾಮ್ ಬ್ಯಾಂಕ್ಮನ್ ಫ್ರೈಡ್, ಏರ್ ಬಿಎನ್ಬಿ ಸಿಇಒ ಬ್ರಿಯನ್ ಚೆಸ್ಕಿ ಮತ್ತು ಫೇಸ್ಬುಕ್ ಕೋಫೌಂಡರ್ ಡಸ್ಟಿನ್ ಮೊಸ್ಕೋವಿಡ್ಜ್ ಇದ್ದಾರೆ. ಕೆಳಗಿನವರಲ್ಲಿ ಯಾರು ಬಿಬಿಸಿ ಇಂಡಿಯನ್ ಸ್ಪೋರ್ಟ್ಸ್ ವುಮೆನ್ ಆಫ್ ದ ಇಯರ್ ಪ್ರಶಸ್ತಿ 2021 ಗೆದ್ದಿದ್ದಾರೆ? ಸೈಕೋಮ್ ಮೀರಾಬಾಯಿ ಚಾನ್. ಸೈಕೋಮ್ ಮೀರಾಬಾಯಿ ಚಾನು ಒಲಿಂಪಿಕ್ ಬೆಳ್ಳಿ ಪದಕ ವಿಜೇತೆ ವೇಟ್ ಲಿಫ್ಟರ್ ಮೀರಾಬಾಯಿ ಚಾನು ಬಿಬಿಸಿ ಇಂಡಿಯನ್ ಸ್ಪೋರ್ಟ್ಸ್ ವುಮೆನ್ ಆಫ್ ದ ಇಯರ್ ಪ್ರಶಸ್ತಿ 2021 ಮೂರನೇ ಆವೃತ್ತಿಯನ್ನು ಗೆದ್ದರು. ಚಾನು ಕಳೆದ ವರ್ಷ ಬೇಸಿಗೆ ಒಲಿಂಪಿಕ್ಸ್ನಲ್ಲಿ ಬೆಳ್ಳಿ ಪದಕವನ್ನು ಗೆದ್ದ ಮೊದಲ ಭಾರತೀಯ ವೇಟ್ ಲಿಫ್ಟರ್ ಎಂಬ ಇತಿಹಾಸವನ್ನು ಸೃಷ್ಟಿಸಿದರು. ಭಾರತದ ಕ್ರಿಕೆಟ್ನ ಯುವ ಆರಂಭಿಕ ಆಟಗಾರ್ತಿ ಶಫಾಲಿ ವರ್ಮಾ ಅವರಿಗೆ ದ ಬಿಬಿಸಿ ಎಮರ್ಜಿಂಗ್ ಪ್ಲೇಯರ್ ಪ್ರಶಸ್ತಿ ನೀಡಲಾಯಿತು. ವರ್ಮಾ ಭಾರತ ಪರ ಆಡಿದ ಅತ್ಯಂತ ಕಿರಿಯ ಮಹಿಳಾ ಕ್ರಿಕೆಟಿಗರಾಗಿದ್ದಾರೆ. 2000ರಲ್ಲಿ ಒಲಿಂಪಿಕ್ಸ್ನಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಮಾಜಿ ವೇಟ್ ಲಿಫ್ಟರ್ ಕರ್ಣಂ ಮಲ್ಲೇಶ್ವರಿ ಅವರಿಗೆ ಬಿಬಿಸಿ ಲೈಫ್ ಟೈಮ್ ಅಚೀವ್ಮೆಂಟ್ ಪ್ರಶಸ್ತಿಯನ್ನು ನೀಡಲಾಯಿತು. ಬಿಬಿಸಿ ISWTYಯ ಈ ಆವೃತ್ತಿಯಲ್ಲಿ ಒಲಿಂಪಿಯನ್ಗಳು ಮತ್ತು ಟೋಕಿಯೋ ಗೇಮ್ಸ್ನ ಪ್ಯಾರಾಲಿಂಪಿಯನ್ಗಳನ್ನು ಸಹ ಗೌರವಿಸಲಾಯಿತು. ಒನ್ ಈಸ್ ದಿ ರೈಟ್ ಆನ್ಸರ್. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು 2022 ಎಷ್ಟು ರಾಷ್ಟ್ರೀಯ ಜಲ ಪ್ರಶಸ್ತಿ ನ್ಯಾಷನಲ್ ವಾಟರ್ ಅವಾರ್ಡ್ಸ್ಗಳನ್ನು ಪ್ರದಾನ ಮಾಡಿದ್ದಾರೆ? 57. ಭಾರತದ ರಾಷ್ಟ್ರಪತಿ ಶ್ರೀ ರಾಮನಾಥ್ ಕೋವಿಂದ್ ಅವರು 3ನೇ ರಾಷ್ಟ್ರೀಯ ಜಲ ಪ್ರಶಸ್ತಿಗಳನ್ನು ಮಾರ್ಚ್ 29, 2022 ನವದೆಹಲಿಯಲ್ಲಿ ಪ್ರದಾನ ಮಾಡಿದರು. ಜಲಸಂಪನ್ಮೂಲ ನಿರ್ವಹಣೆ ಕ್ಷೇತ್ರದಲ್ಲಿ ಅನುಕರಣೀಯ ಕೆಲಸಕ್ಕಾಗಿ ರಾಷ್ಟ್ರೀಯ ಜಲ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಮೊದಲ ರಾಷ್ಟ್ರೀಯ ಜಲ ಪ್ರಶಸ್ತಿಯನ್ನು 2018ರಲ್ಲಿ ಜಲಶಕ್ತಿ ಸಚಿವಾಲಯವು ಪ್ರಾರಂಭಿಸಿತು. 2022ರ ಒಟ್ಟು 57 ರಾಷ್ಟ್ರೀಯ ಜಲ ಪ್ರಶಸ್ತಿಗಳನ್ನು 11 ವಿವಿಧ ವಿಭಾಗಗಳಲ್ಲಿ ರಾಜ್ಯಗಳು, ಸಂಸ್ಥೆಗಳು ಮತ್ತು ಇತರರಿಗೆ ನೀಡಲಾಗಿದೆ. ಅತ್ಯುತ್ತಮ ರಾಜ್ಯ ವಿಭಾಗದಲ್ಲಿ ಉತ್ತರ ಪ್ರದೇಶ ಪ್ರಥಮ, ರಾಜಸ್ಥಾನ ಮತ್ತು ತಮಿಳುನಾಡು ನಂತರದ ಸ್ಥಾನ ಪಡೆದಿವೆ. ಇದರ ಹೊರತಾಗಿ ರಾಷ್ಟ್ರಪತಿ ಕೋವಿಂದ್ ಅವರು ಜಲಶಕ್ತಿ ಅಭಿಯಾನ ಕ್ಯಾಚ್ ದ ರೈನ್ ಅಭಿಯಾನ 2022 ಪ್ರಾರಂಭಿಸಿದರು. ಇದು ನಮ್ಮ ದೈನಂದಿನ ಜೀವನದಲ್ಲಿ ಮತ್ತು ಭೂಮಿಯ ಮೇಲೆ ನೀರಿನ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳಲು 2021 ಮಾರ್ಚ್ನಲ್ಲಿ ಪ್ರಾರಂಭಿಸಲಾದ ನೀರಿನ ಅಭಿಯಾನದ ವಿಸ್ತರಣೆಯಾಗಿದೆ. 2022ರ ಕ್ಯಾಚ್ ದಿ ರೈನ್ ಅಭಿಯಾನವನ್ನು 30 November 2022ರವರೆಗೆ ಕಾರ್ಯಗತಗೊಳಿಸಲಾಗುತ್ತದೆ. 2 is the right answer. ICRA ಇಕ್ರಾ ಇತ್ತೀಚಿನ ವರದಿಯ ಪ್ರಕಾರ 2022-23 ಹಣಕಾಸು ವರ್ಷದಲ್ಲಿ ಭಾರತಕ್ಕೆ ಯೋಜಿತ ಜಿಡಿಪಿ ಬೆಳವಣಿಗೆ ದರ ಎಷ್ಟು?
7.2%. ರೇಟಿಂಗ್ ಏಜೆನ್ಸಿ ಇಕ್ರಾ 2022-23 ಅಂದರೆ ಫೈನಾನ್ಷಿಯಲ್ 23ನಲ್ಲಿ ಭಾರತದ ಜಿಡಿಪಿಯ ಬೆಳವಣಿಗೆಯ ಮುನ್ಸೂಚನೆಯನ್ನು 7.2% ಇಳಿಸಿದೆ. ಮೊದಲು ಈ ದರ 8%. ಇಕ್ರಾ ಲಿಮಿಟೆಡ್ 2021-22 ಅಂದರೆ ಫೈನಾನ್ಷಿಯಲ್ 22ಕ್ಕಾಗಿ ಜಿಡಿಪಿ ಬೆಳವಣಿಗೆಯ ಮುನ್ಸೂಚನೆಯನ್ನು 8.5% ಎಂದು ಅಂದಾಜಿಸಿದೆ. ಫೋರ್ ಈಸ್ ದಿ ರೈಟ್ ಆನ್ಸರ್. ಇಂಡಿಯಾ ಜಿಡಿಪಿ ಪ್ರೊಜೆಕ್ಟೆಡ್ ಫಾರ್ ಫೈನಾನ್ಷಿಯಲ್ 23-23 ಇಕ್ರಾ 9% ಇನ್ ಫೈನಾನ್ಷಿಯಲ್ 22-23 ಕ್ರಿಜಿಲ್ 5% 7.8 ಫಾರ್ 23 ಒಇಸಿಡಿ 1% ಫಾರ್ ಫೈನಾನ್ಷಿಯಲ್ 23 5.5% ಇನ್ ಫೈನಾನ್ಷಿಯಲ್ 24 ಫಿಚ್ ರೇಟಿಂಗ್ 8.5% ಫಾರ್ ಫೈನಾನ್ಷಿಯಲ್ 23 ಯುಎನ್ಸಿಟಿಎಡಿ 6% ಇನ್ 2022 ಗೋಲ್ಡ್ಮನ್ ಸ್ಯಾಚಸ್ 9.1% ಇನ್ 22 ಮಾರ್ಗನ್ ಸ್ಟ್ಯಾನ್ಲಿ 7.9% ಇನ್ ಫಾರ್ ಫೈನಾನ್ಷಿಯಲ್ 23 ಡಿಜಿಟಲ್ ಆಕ್ಸಿಲರೇಷನ್ 2.0 ಶೀರ್ಷಿಕೆಯ ಸವೆಂತ್ ಡಫ್ ಅಂಡ್ ಫಿಲಿಪ್ಸ್ 2021 ಸೆಲೆಬ್ರಿಟಿ ಬ್ರ್ಯಾಂಡ್ ವ್ಯಾಲ್ಯೂಯೇಷನ್ ರಿಪೋರ್ಟ್ನಲ್ಲಿ ಈ ಕೆಳಗಿನವರಲ್ಲಿ ಯಾರು ಹೆಚ್ಚು ಮೌಲ್ಯಯುತವಾದ ಸೆಲೆಬ್ರಿಟಿಯಾಗಿದ್ದಾರೆ? ವಿರಾಟ್ ಕೊಹ್ಲಿ. ಸೆಲೆಬ್ರಿಟಿ ಬ್ರ್ಯಾಂಡ್ ವ್ಯಾಲ್ಯೂಯೇಷನ್ ರಿಪೋರ್ಟ್ 2021 ಏಳನೇ ಆವೃತ್ತಿ ಪ್ರಕಾರ ಡಿಜಿಟಲ್ ಆಕ್ಸಿಲರೇಷನ್ 2.0 ಶೀರ್ಷಿಕೆಯಡಿ ಡಫ್ ಅಂಡ್ ಫಿಲಿಪ್ಸ್ ನೌ ಕ್ರೋಲ್ ನಲ್ಲಿ ಭಾರತೀಯ ಕ್ರಿಕೆಟಿಗ ವಿರಾಟ್ ಕೊಹ್ಲಿ 2021ರಲ್ಲಿ ಸತತ 5ನೇ ಬಾರಿಗೆ ಅತ್ಯಂತ ಮೌಲ್ಯಯುತ ಸೆಲೆಬ್ರಿಟಿಯಾಗಿ ಸ್ಥಾನ ಪಡೆದಿದ್ದಾರೆ. ವಿರಾಟ್ ಕೊಹ್ಲಿಯ ಬ್ರಾಂಡ್ ಮೌಲ್ಯವು 2020ರಲ್ಲಿ 237.7 ಮಿಲಿಯನ್ ಯುಎಸ್ ಡಾಲರ್ನಿಂದ 2021ರಲ್ಲಿ 185.7 ಮಿಲಿಯನ್ ಯುಎಸ್ ಡಾಲರ್ಗೆ ಇಳಿದಿದೆ. ಆಲಿಯಾ ಭಟ್ 68.1 ಮಿಲಿಯನ್ ಯುಎಸ್ ಡಾಲರ್ ಬ್ರ್ಯಾಂಡ್ ಮೌಲ್ಯದೊಂದಿಗೆ 4ನೇ ಸ್ಥಾನದಲ್ಲಿದ್ದಾರೆ ಮತ್ತು ಹೆಚ್ಚು ಮೌಲ್ಯಯುತ ಮಹಿಳಾ ಸೆಲೆಬ್ರಿಟಿಯಾಗಿದ್ದಾರೆ. ಅವರು ಟಾಪ್ 10ರ ಪೈಕಿ ಅತ್ಯಂತ ಕಿರಿಯ ಸೆಲೆಬ್ರಿಟಿಯಾಗಿದ್ದಾರೆ ಮತ್ತು ಮಹಿಳಾ ಬಾಲಿವುಡ್ ನಟರಲ್ಲಿ ಅವರು ಹೆಚ್ಚು ಮೌಲ್ಯಯುತವಾದ ಬ್ರ್ಯಾಂಡ್ ಆಗಿದ್ದಾರೆ. 2 ಈಸ್ ದಿ ರೈಟ್ ಆನ್ಸರ್. ಫಸ್ಟ್ ವಿರಾಟ್ ಕೊಹ್ಲಿ 185.7 ಮಿಲಿಯನ್ ಯುಎಸ್ ಡಾಲರ್. ಸೆಕೆಂಡ್ ಒನ್ ರಣವೀರ್ ಸಿಂಗ್ 158.3 ಮಿಲಿಯನ್ ಯುಎಸ್ ಡಾಲರ್. ಥರ್ಡ್ ಒನ್ ಅಕ್ಷಯ್ ಕುಮಾರ್ 139.6 ಮಿಲಿಯನ್ ಯುಎಸ್ ಡಾಲರ್. ಫೋರ್ತ್ ಒನ್ ಅಲಿಯಾ ಭಟ್ 68.1 ಮಿಲಿಯನ್ ಯುಎಸ್ ಡಾಲರ್. ಭಾರತ ಸರ್ಕಾರವು ಎಲ್ಲಾ ಮಾಜಿ ಪ್ರಧಾನಮಂತ್ರಿಗಳ ಜೀವನ ಸಮಯ ಮತ್ತು ಕೊಡುಗೆಯನ್ನು ಪ್ರದರ್ಶಿಸಲು ಅವರ ವಸ್ತು ಸಂಗ್ರಹಾಲಯವನ್ನು ಸ್ಥಾಪಿಸುತ್ತಿದೆ. ಭಾರತದಲ್ಲಿ ಇಲ್ಲಿಯವರೆಗೆ ಎಷ್ಟು ಪ್ರಧಾನಮಂತ್ರಿಗಳು ಆಡಳಿತ ನಡೆಸಿದ್ದಾರೆ? 14. ಎಲ್ಲ ಮಾಜಿ ಪ್ರಧಾನಮಂತ್ರಿಗಳ ವಸ್ತು ಸಂಗ್ರಹಾಲಯವನ್ನು ದೆಹಲಿಯ ತೀನ್ ಮೂರ್ತಿ ಎಸ್ಟೇಟ್ನಲ್ಲಿ ನಿರ್ಮಿಸಲಾಗಿದೆ. ಮಾಜಿ ಪ್ರಧಾನಿ ಜವಾಹರಲಾಲ್ ನೆಹರು ಅವರ ನಿವಾಸವಾಗಿದ್ದ ತೀನ್ ಮೂರ್ತಿ ಭವನ ಸಂಕೀರ್ಣದಲ್ಲಿ 270 ಕೋಟಿ ರು ವೆಚ್ಚದ ಯೋಜನೆಯು ಏಪ್ರಿಲ್ 14, 2022 ಉದ್ಘಾಟನೆಗೊಳ್ಳಲಿದೆ. ಜವಾಹರಲಾಲ್ ನೆಹರು ಅವರ ನಿವಾಸವೂ ಆಗಿದ್ದ ಪ್ರತ್ಯೇಕ ನೆಹರು ಸ್ಮಾರಕ ವಸ್ತು ಸಂಗ್ರಹಾಲಯವನ್ನು ಹೊಂದಿರುವ ಸಂಗ್ರಹಗಳು ಮತ್ತು ಕೃತಿಗಳನ್ನು ಹೊರತುಪಡಿಸಿ ಇದುವರೆಗಿನ ಭಾರತದ ಎಲ್ಲಾ 14 ಪ್ರಧಾನಮಂತ್ರಿಗಳ ಜೀವನ ಸಮಯ ಮತ್ತು ಕೊಡುಗೆಯನ್ನು ಮ್ಯೂಸಿಯಂ ಪ್ರದರ್ಶಿಸುತ್ತದೆ. ಪಿಎಂಸ್ ಮ್ಯೂಸಿಯಂ ಪ್ರಾಜೆಕ್ಟ್ ಅನ್ನು 2018ರಲ್ಲಿ ಅನುಮೋದಿಸಲಾಯಿತು ಮತ್ತು ಅದರ ಪೂರ್ಣಗೊಳ್ಳುವ ಗಡುವು ಅಕ್ಟೋಬರ್ 2020 ಆಗಿತ್ತು. ಆದರೆ ಸಾಂಕ್ರಾಮಿಕ ಸಂಬಂಧಿತ ಲಾಕ್ಡೌನ್ಗಳು ಮತ್ತು ಸಿವಿಲ್ ಕೆಲಸಗಳು ಮತ್ತು ವಿಷಯ ಕ್ಯೂರೇಷನ್ ಸಮಸ್ಯೆಗಳಿಂದಾಗಿ ವಿಳಂಬವನ್ನು ಎದುರಿಸಿತು. 3 ಈಸ್ ದಿ ರೈಟ್ ಆನ್ಸರ್. ಶಶಿ ಸಿನ್ಹಾ ಅವರನ್ನು ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್ ಬಾರ್ಕ್ ಇಂಡಿಯಾನ ನೂತನ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಅವರು ಯಾರ ಸ್ಥಾನದಲ್ಲಿ ಈ ಹುದ್ದೆಯನ್ನು ವಹಿಸಿಕೊಳ್ಳುತ್ತಾರೆ? ಪುನೀತ್ ಗೋಯೆಂಕಾ. ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್ ಬಾರ್ಕ್ ಇಂಡಿಯಾ ಮಂಡಳಿಯ ಶಶಿ ಸಿನ್ಹಾ ಅವರನ್ನು ಅದರ ಹೊಸ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದೆ. ಕಳೆದ 3 ವರ್ಷಗಳಿಂದ ಬಾರ್ಕ್ ಇಂಡಿಯಾದ ಅಧ್ಯಕ್ಷರಾಗಿರುವ ಜಿ ಎಂಟರ್ಟೈನ್ಮೆಂಟ್ ಎಂಟರ್ಪ್ರೈಸಸ್ನ ಎಂಡಿ ಮತ್ತು ಸಿಇಒ ಪುನೀತ್ ಗೋಯೆಂಕಾ ಅವರನ್ನು ಸಿನ್ಹಾ ಬದಲಾಯಿಸಲಿದ್ದಾರೆ. ಸಿನ್ಹಾ ಅವರು ಐಪಿಜಿ ಮೀಡಿಯಾ ಬ್ರಾಂಡ್ಸ್ ಇಂಡಿಯಾದಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸಿಇಒ ಮತ್ತು ಭಾರತೀಯ ಜಾಹೀರಾತು ಏಜೆನ್ಸಿಗಳ ಸಂಘದ ಎಐ ಪ್ರತಿನಿಧಿ ಮತ್ತು ಮಂಡಳಿಯ ಸದಸ್ಯರು ಆಗಿದ್ದಾರೆ. 2 ಈಸ್ ದಿ ರೈಟ್ ಆನ್ಸರ್. ಭಾರತೀಯ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಅವರು ಇತ್ತೀಚೆಗೆ ಯಾವ ನಗರದಲ್ಲಿ ಭಾರತೀಯ ಆಭರಣ ಪ್ರದರ್ಶನ ಕೇಂದ್ರ ಇಂಡಿಯನ್ ಜ್ಯುವೆಲರಿ ಎಕ್ಸ್ಪೋಸಿಷನ್ ಸೆಂಟರ್ ಐಜೆಇಎಕ್ಸ್ ಕಟ್ಟಡವನ್ನು ಉದ್ಘಾಟಿಸಿದ್ದಾರೆ? ದುಬೈ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ದುಬೈ ಎಕ್ಸ್ಪೋ 2020ರಲ್ಲಿ ಇಂಡಿಯಾ ಪೆವಿಲಿಯನ್ನಲ್ಲಿ ಭಾಗವಹಿಸಲು ದುಬೈಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾರ್ಚ್ 19, 2022 ಯುಎಇಯ ದುಬೈನಲ್ಲಿ ಇಂಡಿಯನ್ ಜ್ಯುವೆಲರಿ ಎಕ್ಸ್ಪೋಸಿಷನ್ ಸೆಂಟರ್ ಐಜೆಇಎಕ್ಸ್ ಕಟ್ಟಡವನ್ನು ಉದ್ಘಾಟಿಸಿದರು.
ಐಜೆಇಎಕ್ಸ್ ಬಿಡುಗಡೆಯ ಸಂದರ್ಭದಲ್ಲಿ ಸಚಿವರು ರತ್ನ ಮತ್ತು ಆಭರಣ ರಫ್ತು ಉತ್ತೇಜನ ಮಂಡಳಿಯ ಜಿಜೆಇಪಿಸಿ ರಫ್ತು ಸದಸ್ಯರಿಗೆ ಪ್ರಸ್ತುತ 35 ಶತಕೋಟಿ ಯುಎಸ್ ಡಾಲರ್ನಿಂದ ವಾರ್ಷಿಕ 100 ಶತಕೋಟಿ ಯುಎಸ್ ಡಾಲರ್ ರಫ್ತು ಗುರಿಯನ್ನು ತಲುಪಲು ಕರೆ ನೀಡಿದರು. ಐಜೆಇಎಕ್ಸ್ ದುಬೈನಲ್ಲಿ ಭಾರತೀಯ ಆಭರಣಗಳನ್ನು ಪಡೆಯಲು ಜಗತ್ತಿಗೆ ಒಂದು ನಿಲುಗಡೆ ತಾಣವಾಗಿದೆ ಮತ್ತು ವೇದಿಕೆಯು ಜಿಜೆಇಪಿಸಿ ಸದಸ್ಯರಿಗೆ ವರ್ಷವಿಡೀ ಸರಕುಗಳನ್ನು ಮತ್ತು ಬುಕ್ ಆರ್ಡರ್ಗಳನ್ನು ಪ್ರದರ್ಶಿಸಲು ಅನುವು ಮಾಡಿಕೊಡುತ್ತದೆ. ಒನ್ ಈಸ್ ದಿ ರೈಟ್ ಆನ್ಸರ್. ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣಗಳ ತಾತ್ಕಾಲಿಕ ಪಟ್ಟಿಯಲ್ಲಿ ಯಾವ ರಾಜ್ಯದ ಜಿಂಗ್ಕಿಂಗ್ ಜಿರಿ ಆರ್ ಲಿವಿಂಗ್ ರೂಟ್ ಬ್ರಿಡ್ಜ್ ಅನ್ನು ಸೇರಿಸಲಾಗಿದೆ? ಮೇಘಾಲಯ. ಜನರು ಮತ್ತು ಪ್ರಕೃತಿಯ ನಡುವಿನ ಸಾಮಾಜಿಕ ಸಾಂಸ್ಕೃತಿಕ ಸಾಮಾಜಿಕ ಮತ್ತು ಸಸ್ಯಶಾಸ್ತ್ರೀಯ ಸಂಬಂಧಗಳನ್ನು ತೋರಿಸುವ ಮೇಘಾಲಯದ 70ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಕಂಡುಬರುವ ಜಿಂಕಿಂಗ್ ಜ್ರಿ ಅಥವಾ ಲಿವಿಂಗ್ ರೂಟ್ ಬ್ರಿಡ್ಜ್ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್ ಯುನೆಸ್ಕೋ ತಾಣಗಳ ತಾತ್ಕಾಲಿಕ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಗ್ರಾಮಸ್ಥರು ಸುಮಾರು 10ರಿಂದ 15 ವರ್ಷಗಳ ಅವಧಿಯಲ್ಲಿ ಜಲಮೂಲಗಳ ಎರಡೂ ಬದಿಗಳಲ್ಲಿ ಫಿಕಸ್ ಎಲಾಸ್ಟಿಕಾ ಮರವನ್ನು ನೆಡುವ ಮೂಲಕ ಜೀವಂತ ಬೇರು ಸೇತುವೆಗಳನ್ನು ಬೆಳೆಸುತ್ತಾರೆ. ಅಲ್ಲಿ ಬೇರುಗಳು ಸೇತುವೆಯನ್ನು ರೂಪಿಸುತ್ತವೆ. ಪ್ರಸ್ತುತ ರಾಜ್ಯದ 72 ಹಳ್ಳಿಗಳಲ್ಲಿ ಹರಡಿರುವ ಸುಮಾರು 100 ಜೀವಂತ ಬೇರು ಸೇತುವೆಗಳಿವೆ. ಹಳ್ಳಿಗರು ವಿಶೇಷವಾಗಿ ಖಾಸಿ ಮತ್ತು ಜೈಂತಿಯ ಬುಡಕಟ್ಟು ಸಮುದಾಯಗಳು ಈ ಸೇತುವೆಗಳನ್ನು 600 ವರ್ಷಗಳಿಗಿಂತಲೂ ಹೆಚ್ಚು ಹಿಂದಿನಿಂದಲೂ ನಿರ್ಮಿಸಿ ನಿರ್ವಹಿಸುತ್ತಿದ್ದಾರೆ. ಮಹಾರಾಷ್ಟ್ರದ ಕೊಂಕಣ ಪ್ರದೇಶದ ಜಿಯೋಗ್ಲಿಫ್ಗಳು, ಶ್ರೀ ವೀರಭದ್ರ ದೇವಸ್ಥಾನ ಮತ್ತು ಆಂಧ್ರಪ್ರದೇಶದ ಲೇಪಾಕ್ಷಿಯಲ್ಲಿರುವ ಏಕಶಿಲೆಯ ಬುಲ್ ನಂದಿ 2022ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ತಾತ್ಕಾಲಿಕ ಪಟ್ಟಿಯಲ್ಲಿ ಸ್ಥಾನ ಪಡೆದಿವೆ. ಅಬೌಟ್ ಯುನೆಸ್ಕೋ. ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್, ಫೌಂಡೆಡ್ 16 ನವೆಂಬರ್ 1945, ಹೆಡ್ ಕ್ವಾರ್ಟರ್ಸ್ ಪ್ಯಾರಿಸ್ ಫ್ರಾನ್ಸ್, ಮೆಂಬರ್ಸ್ 193 ಕಂಟ್ರೀಸ್, ಹೆಡ್ ಆಡ್ರಿ ಅಜೋಲೆ. ಭಾರತ ಸರ್ಕಾರವು ಯಾವ ವರ್ಷದಲ್ಲಿ 220 ಹೊಸ ವಿಮಾನ ನಿಲ್ದಾಣಗಳನ್ನು ನಿರ್ಮಿಸುವ ಗುರಿಯನ್ನು ಹೊಂದಿದೆ? 2025. ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರು 2025ರ ವೇಳೆಗೆ ಭಾರತ ಸರ್ಕಾರವು 220 ಹೊಸ ವಿಮಾನ ನಿಲ್ದಾಣಗಳನ್ನು ನಿರ್ಮಿಸುವ ಗುರಿಯನ್ನು ಹೊಂದಿದೆ ಎಂದು ಘೋಷಿಸಿದರು. ನಾಗರಿಕ ವಿಮಾನಯಾನ ಉದ್ಯಮವು ಭಾರತದ ಆರ್ಥಿಕತೆಯ ನಿರ್ಣಾಯಕ ಅಂಶವಾಗಿದೆ. ಮುಂದಿನ ಕೆಲವು ವರ್ಷಗಳಲ್ಲಿ 133 ಹೊಸ ವಿಮಾನಗಳೊಂದಿಗೆ ಹಾಳಾಗುವ ಆಹಾರ ಪದಾರ್ಥಗಳಿಗಾಗಿ ಕಾರ್ಗೋ ವಿಮಾನಗಳನ್ನು 30%ನಷ್ಟು ಹೆಚ್ಚಿಸಲಾಗುವುದು ಎಂದು ಸಿಂಧಿಯಾ ಹೇಳಿದ್ದಾರೆ. 33 ಹೊಸ ದೇಶೀಯ ಸರಕು ಸಾಗಣೆ ಬಂದರುಗಳು, 15 ಹೊಸ ಪೈಲಟ್ ತರಬೇತಿ ಶಾಲೆಗಳು, ಹೆಚ್ಚಿನ ಉದ್ಯೋಗಗಳು ಮತ್ತು ಡ್ರೋನ್ ಉದ್ಯಮದ ಮೇಲೆ ಬಲವಾದ ಗಮನವನ್ನು ನಿರ್ಮಿಸಲು ಸರ್ಕಾರ ಉದ್ದೇಶಿಸಿದೆ. ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರ ಎಎಐ ಮತ್ತು ಖಾಸಗಿ ವಲಯವು ಮುಂದಿನ 2ರಿಂದ 3 ವರ್ಷಗಳಲ್ಲಿ ವಿಮಾನಯಾನ ಮೂಲಸೌಕರ್ಯವನ್ನು ಅಭಿವೃದ್ಧಿಪಡಿಸಲು 1 ಲಕ್ಷ ಕೋಟಿ ರು ಎಎಐ ದೇಶದಲ್ಲಿ 3 ಹೊಸ ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣಗಳನ್ನು ರಚಿಸಲು ಯೋಜಿಸಿದೆ. ಹೊಲಂಗಿ, ಹಿರಾಸರ್ ಮತ್ತು ಧೋಲೆರಾ ಗ್ರೀನ್ ಫೀಲ್ಡ್ ಪ್ರದೇಶದಲ್ಲಿ ಖಾಸಗಿ ವಲಯವು 30,664 ಕೋಟಿ ರು ವೆಚ್ಚದಲ್ಲಿ, ಮೋಪಾ, ನವಿ ಮುಂಬೈ, ಜೇವಾರ್ ಮತ್ತು ಭೋಗಾಪುರಂನಲ್ಲಿ 4 ಖಾಸಗಿ ವಲಯದ ವಿಮಾನ ನಿಲ್ದಾಣಗಳನ್ನು ರಚಿಸಲಾಗುವುದು. ಬ್ರೌನ್ಫೀಲ್ಡ್ ವಿಮಾನ ನಿಲ್ದಾಣಗಳು ಒಟ್ಟು 34,000 ಕೋಟಿ ರೂಪಾಯಿಗಳ ಹೂಡಿಕೆಯನ್ನು ಪಡೆಯಲಿದ್ದು, ದೆಹಲಿ, ಬೆಂಗಳೂರು, ಹೈದರಾಬಾದ್, ಲಕ್ನೋ, ಮಂಗಳೂರು, ಗುವಾಹಟಿ ಮತ್ತು ಅಹಮದಾಬಾದ್ನಲ್ಲಿ ಬ್ರೌನ್ಫೀಲ್ಡ್ನಲ್ಲಿ 7 ಹೊಸ ವಿಮಾನ ನಿಲ್ದಾಣಗಳನ್ನು ನಿರ್ಮಿಸಲಾಗುವುದು. ವಿಶ್ವದ ಅತಿದೊಡ್ಡ ಕೊರಿಯರ್ ಸೇವಾ ನಿಗಮವಾದ ಫೆಡೆಕ್ಸ್ನ ಹೊಸ ಸಿಇಒ ಎಂದು ಯಾರು ಹೆಸರಿಸಲಾಗಿದೆ? ರಾಜ್ ಸುಬ್ರಹ್ಮಣ್ಯಂ. ಭಾರತೀಯ ಅಮೆರಿಕನ್ ರಾಜ್ ಸುಬ್ರಹ್ಮಣ್ಯಂ ಅವರನ್ನು ವಿಶ್ವದ ಅತಿದೊಡ್ಡ ಕೊರಿಯರ್ ಸೇವಾ ನಿಗಮವಾದ ಫೆಡ್ ಎಕ್ಸ್ನ ಹೊಸ ಸಿಇಒ ಎಂದು ಹೆಸರಿಸಲಾಗಿದೆ. ಅವರು ಫೆಡೆಕ್ಸ್ನ ಸಂಸ್ಥಾಪಕ ಫ್ರೆಡ್ರಿಕ್ ಡಬ್ಲ್ಯೂ ಸ್ಮಿತ್ ಅವರನ್ನು ಬದಲಿಸಲು ಸಿದ್ಧರಾಗಿದ್ದಾರೆ. ಪ್ರಸ್ತುತ ಸುಬ್ರಹ್ಮಣ್ಯಂ ಅವರು ಫೆಡೆಕ್ಸ್ನ ಅಧ್ಯಕ್ಷ ಮತ್ತು ಮುಖ್ಯ ಕಾರ್ಯನಿರ್ವಹಣ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸುಬ್ರಹ್ಮಣ್ಯಂ ಅವರು 1991ರಲ್ಲಿ ಫೆಡೆಕ್ಸ್ಗೆ ಸೇರಿದರು ಮತ್ತು 2020ರಲ್ಲಿ ನಿರ್ದೇಶಕರ ಮಂಡಳಿಗೆ ಉನ್ನತೀಕರಿಸಲ್ಪಟ್ಟರು. ಮೂಲತಃ ಅವರು ಕೇರಳದ ತಿರುವನಂತಪುರದವರು ಮತ್ತು ಐಐಟಿ ಬಾಂಬೆಯಲ್ಲಿ ಕೆಮಿಕಲ್ ಇಂಜಿನಿಯರಿಂಗ್ ಅಧ್ಯಯನ ಮಾಡಿದರು. 2 ಈಸ್ ದಿ ರೈಟ್ ಆನ್ಸರ್. ಲಿಸ್ಟ್ ಆಫ್ ವರ್ಲ್ಡ್ಸ್ ಟಾಪ್ ಕಂಪನಿ ಇಂಡಿಯನ್ ಬಾರ್ನ್ ಸಿಇಒ ಮೈಕ್ರೋಸಾಫ್ಟ್ ಸತ್ಯ ನಾಡೆಲ್ಲಾ, ಗೂಗಲ್ ಸುಂದರ್ ಪಿಚೈ, ಟ್ವಿಟರ್ ಪರಾಗ್ ಅಗರ್ವಾಲ್, ಐಬಿಎಂ ಅರವಿಂದ್ ಕೃಷ್ಣ, ವಿಮಿಯೋ ಅಂಜಲಿ ಸೂದ್, ಚಾನೆಲ್ ಲೀನಾ ನಾಯರ್. ಜಗದೀಪ್ ಧನ್ಕರ್ ಅವರು ಯಾವ ಐಐಟಿಯಲ್ಲಿ ಪೆಟಾಸ್ಕೇಲ್ ಸೂಪರ್ ಕಂಪ್ಯೂಟರ್ ಪರಂ ಶಕ್ತಿಯನ್ನು ದೇಶಕ್ಕೆ ಸಮರ್ಪಿಸಿದ್ದಾರೆ? ಐಐಟಿ ಖರಗ್ಪುರ್.
ಪಶ್ಚಿಮ ಬಂಗಾಳದ ಗವರ್ನರ್ ಜಗದೀಪ್ ಧನ್ಕರ್ ಅವರು ರಾಷ್ಟ್ರದ ಸೂಪರ್ ಕಂಪ್ಯೂಟರ್ ಪರಮಶಕ್ತಿಯನ್ನು ದೇಶಕ್ಕೆ ಸಮರ್ಪಿಸಿದರು. ಇದು ಪಶ್ಚಿಮ ಬಂಗಾಳದ ಐಐಟಿ ಖರಗ್ಪುರದಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿ ಚಟುವಟಿಕೆಗಳನ್ನು ವೇಗಗೊಳಿಸುತ್ತದೆ. ಇದು ಸೂಪರ್ ಕಂಪ್ಯೂಟರ್ ಸುಧಾರಿತ ವೈಜ್ಞಾನಿಕ ಅಪ್ಲಿಕೇಶನ್ಗಳಲ್ಲಿ ಬಳಸಲಾಗುವ ಅತ್ಯಂತ ವೇಗದ ಕಂಪ್ಯೂಟರ್ ಆಗಿದೆ. ಪೆಟಾಸ್ಕೇಲ್ ಕಂಪ್ಯೂಟಿಂಗ್ ಪ್ರತಿ ಸೆಕೆಂಡಿಗೆ ಕನಿಷ್ಠ 10-15 ಫ್ಲೋಟಿಂಗ್ ಪಾಯಿಂಟ್ ಕಾರ್ಯಾಚರಣೆಗಳನ್ನು ಲೆಕ್ಕಾಚಾರ ಮಾಡುವ ಸಾಮರ್ಥ್ಯವಿರುವ ಕಂಪ್ಯೂಟಿಂಗ್ ಸಿಸ್ಟಮ್ಗಳನ್ನು ಸೂಚಿಸುತ್ತದೆ. ಪರಮಶಕ್ತಿಯನ್ನು ರಾಷ್ಟ್ರೀಯ ಸೂಪರ್ ಕಂಪ್ಯೂಟರ್ ಮಿಷನ್ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮತ್ತು ವಿಜ್ಞಾನ ಹಾಗೂ ತಂತ್ರಜ್ಞಾನ ಇಲಾಖೆಯ ಜಂಟಿ ಉಪಕ್ರಮ ಇದಾಗಿದೆ. ಮಾರ್ಚ್ 2019 ಐಐಟಿ ಖರಗ್ಪುರ ಮತ್ತು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ CDAC 44 ಗ್ರಾಫಿಕ್ಸ್ ಪ್ರೊಸೆಸಿಂಗ್ ಯೂನಿಟ್ ಜೊತೆಗೆ 17,680 ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ CPU ಕೋರ್ಗಳೊಂದಿಗೆ ಅತ್ಯಾಧುನಿಕ ಸೂಪರ್ ಕಂಪ್ಯೂಟಿಂಗ್ ಫೆಸಿಲಿಟಿಯಾದ ಪರಮ್ ಶಕ್ತಿ ಸ್ಥಾಪಿಸಲು MOUಗೆ ಸಹಿ ಹಾಕಿತು. 4 ಈಸ್ ದಿ ರೈಟ್ ಆನ್ಸರ್. ಇಂದಿನ ರಸಪ್ರಶ್ನೆ ಪ್ರಶ್ನೆ 1. 3ನೇ ರಾಷ್ಟ್ರೀಯ ಜಲ ಪ್ರಶಸ್ತಿಗಳಲ್ಲಿ ಯಾವ ರಾಜ್ಯವು ಅತ್ಯುತ್ತಮ ರಾಜ್ಯ ವರ್ಗದಲ್ಲಿ ಮೊದಲ ಸ್ಥಾನದಲ್ಲಿದೆ? 3ನೇ ರಾಷ್ಟ್ರೀಯ ಜಲ ಪ್ರಶಸ್ತಿಗಳಲ್ಲಿ ಯಾವ ರಾಜ್ಯವು ಅತ್ಯುತ್ತಮ ರಾಜ್ಯ ವರ್ಗದಲ್ಲಿ ಮೊದಲ ಸ್ಥಾನದಲ್ಲಿದೆ? ಪ್ರಶ್ನೆ 2. 2022 ಹೂರನ್ ರಿಪೋರ್ಟ್ ಪ್ರಕಾರ 40 ವರ್ಷ ಮತ್ತು ಅದಕ್ಕಿಂತ ಕಡಿಮೆ ವಯಸ್ಸಿನ ವಿಶ್ವದ ಶ್ರೀಮಂತ ಸೆಲ್ಫ್ ಮೇಡ್ ಬಿಲಿಯನರ್ ನಲ್ಲಿ ಅಗ್ರಸ್ಥಾನದಲ್ಲಿರುವವರು ಯಾರು? 2022 ಹೂರನ್ ರಿಪೋರ್ಟ್ ಪ್ರಕಾರ 40 ವರ್ಷ ಮತ್ತು ಅದಕ್ಕಿಂತ ಕಡಿಮೆ ವಯಸ್ಸಿನ ವಿಶ್ವದ ಶ್ರೀಮಂತ ಸೆಲ್ಫ್ ಮೇಡ್ ಬಿಲಿಯನರ್ ನಲ್ಲಿ ಅಗ್ರಸ್ಥಾನದಲ್ಲಿರುವವರು ಯಾರು? ಈ ಎರಡೂ ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಟ್ಟೇ ಕೊಡ್ತೀರಾ ಎಂಬ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಎಪಿಸೋಡ್ ಅನ್ನು ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.